ತುಂಗಭದ್ರಾ ಜಲಾಶಯ ಕರುನಾಡಿನ ಜೀವನಾಡಿ. ರಾಜ್ಯದ 4 ಜಿಲ್ಲೆಗಳಿಗೆ ಈ ಜಲಾಶಯದ ನೀರೇ ಆಧಾರ. ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳ ಜನರ ದಾಹವನ್ನು ತಣಿಸುವಂಥ ಡ್ಯಾಮ್ ಇದು. ಆಂಧ್ರಪ್ರದೇಶದ ಕಡಪ, ಅನಂತಪುರ ಮತ್ತು ಚಿತ್ತೂರಿಗೂ ಕೂಡ ಇದೇ ನೀರೇ ಆಧಾರ. ಈ ಬಾರಿ ಮುಂಗಾರು ಅಬ್ಬರಕ್ಕೆ ಜಲಾಶಯ ಸಂಪೂರ್ಣ ಭರ್ತಿಯಾಗಿತ್ತು. ಆದರೆ ಜಲಾಶಯದ 19ನೇ ಗೇಟ್ನ ಕೊಂಡಿ ಕಳಚಿ ಗೇಟ್ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. 19ನೇ ಗೇಟ್ನ ದುರಸ್ತಿಗಾಗಿ ಜಲಾಶಯದ ನೀರನ್ನೇ ಖಾಲಿ ಮಾಡಲಾಗ್ತಾ ಇದೆ. ತುಂಗಭದ್ರಾ ನದಿ ತೀರದಲ್ಲಿ ಪ್ರವಾಹ ಎದುರಾಗಿದ್ದು ಜನರು ಆತಂಕದಲ್ಲಿದ್ದಾರೆ. ಈ ಬಾರಿ ಮುಂಗಾರು ಮಳೆ ಅಬ್ಬರಿಸಿದೆ. ಅವಧಿಗೂ ಮೀರಿ ರಾಜ್ಯದ ಜಲಾಶಯಗಳೆಲ್ಲ ಭರ್ತಿಯಾಗಿದೆ. ವರ್ಣನ ಕೃಪೆಯಿಂದ ರೈತರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಅಬ್ಬ, ಡ್ಯಾಮ್ ತುಂಬಿತು, ಮುಂದೆ ಕೃಷಿ ಹಾಗೂ ಕುಡಿಯುವ ನೀರಿಗೆ ತೊಂದರೆ ಇಲ್ಲ ಅಂತ ರೈತರು ಖುಷಿಯಾಗಿದ್ರು. ಆದರೆ ದಾವಣಗೆರೆ, ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರು ಜಿಲ್ಲೆಯ ಜನರಿಗೆ ಈಗ ಟೆನ್ಷನ್ ಶುರುವಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ ನಡೆದಿರುವಂಥ ಅವಘಡ ಚಿಂತೆಗೀಡು ಮಾಡಿದೆ. ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್, ನದಿಗೆ ಹರಿದು ಹೋಗ್ತಾ ಇದೆ ಟಿಬಿ ಡ್ಯಾಮ್ ನೀರು. ತುಂಗಭದ್ರಾ ಜಲಾಶಯ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ರೈತರ ಜೀವನಾಡಿ. ಆದರೆ ಈಗ ಜೀವನಾಡಿಯಲ್ಲಿ ಈಗ ಒಂದು ಆತಂಕ ಸೃಷ್ಟಿಯಾಗಿದೆ. ತುಂಗಭದ್ರಾ ಜಲಾಶಯದ ಕ್ರೆಸ್ಟ್ ಗೇಟ್ 19 ಸಂಪೂರ್ಣವಾಗಿ ನಾಶವಾಗಿದ್ದು ಈಗ ಅದನ್ನು ಉಳಿದಿದ್ದೆ. ಈಗ ಇರೋದು ನಾವು ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿರುವಂಥ ಏನು ಕ್ರೆಸ್ಟ್ ನಂಬರ್ 19 ತೋರಿಸ್ತೇವೆ. ಅಲ್ಲೇನು ಸಂಪೂರ್ಣವಾಗಿ ಹಿಂದೆಗಡೆ ಏರಿದೆ ಗೇಟ್ಗಳು ಕಾಣದೇ ಇರೋದೇ 19. 19ನೇ ಗೇಟ್ನಲ್ಲಿ ಸಂಪೂರ್ಣ ನೀರು ಸುಮಾರು 35,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯ. ಈ ಜಲಾಶಯ ನಿರ್ಮಾಣವಾಗಿ 69 ವರ್ಷವಾಗಿದೆ. ಈ 69 ವರ್ಷಗಳಲ್ಲಿ ಒಮ್ಮೆಯೂ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ಹೋಗಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಜಲಾಶಯದ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ. ನಿನ್ನೆ ರಾತ್ರಿ 11:10 ಚೈನ್ ಕಟ್ ಆಗಿದ್ದು ಗೇಟ್ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಇದರಿಂದ 19ನೇ ಗೇಟ್ನಿಂದ 35,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಜಲಾಶಯದ ರಕ್ಷಣೆಗಾಗಿ ಡ್ಯಾಮ್ನ 33 ಗೇಟ್ಗಳನ್ನು ಓಪನ್ ಮಾಡಿದ್ದು ನದಿಗೆ ವ್ಯರ್ಥವಾಗಿ 1,00,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಡ್ಯಾಮ್ ಗೇಟ್ ಕಟ್, ಸ್ಥಳಕ್ಕೆ ಜನಪ್ರತಿನಿಧಿಗಳು ದೌಡು. ಟಿಬಿ ಡ್ಯಾಮ್ ಆಡಳಿತ ಮಂಡಳಿ ಹೈ ಲೆವೆಲ್ ಮೀಟಿಂಗ್. ತುಂಗಭದ್ರಾ ಡ್ಯಾಮ್ನ 19 ಗೇಟ್ ಕಟ್ಟಾದ ಬೆನ್ನಲ್ಲೇ ಸ್ಥಳಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್, ಸಚಿವ ಶಿವರಾಜ್ ತಂಗಡಗಿ ರಾತ್ರೋರಾತ್ರಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಅಗತ್ಯ ಕ್ರಮ ಕೈಗೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ರಾತ್ರಿಯೇ ಜಲಾಶಯಗಳ ತಾಂತ್ರಿಕ ತಂಡಕ್ಕೆ ವಿಷಯವನ್ನು ಮುಟ್ಟಿಸಿದ್ರು. ಹೈದರಾಬಾದ್, ಬೆಂಗಳೂರಿನ ತಜ್ಞರಿಗೆ ಬುಲಾವ್ ನೀಡಿದ್ರು. ಇತ್ತ ಟಿಬಿ ಡ್ಯಾಮ್ ಆಡಳಿತ ಮಂಡಳಿ ರಾತ್ರೋರಾತ್ರಿ ಹೈವೋಲ್ಟೇಜ್ ಮೀಟಿಂಗ್ ನಡೆಸಿದ್ರು. ಹಳೆ ನಕ್ಷೆ ಮತ್ತು ಪ್ಲಾನಿಂಗ್ ಶೀಟನ್ನು ಪರಿಶೀಲಿಸಿ ಉನ್ನತ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರು. ತುಂಗಭದ್ರಾ ಜಲಾಶಯಕ್ಕೆ ಡಿಕೆಶಿ ದೌಡು. ಜಲಾಶಯದ ಸ್ಥಿತಿಗತಿ ವೀಕ್ಷಿಸಿದ ಡಿಸಿಎಂ. ತುಂಗಭದ್ರಾ ಜಲಾಶಯದ ಗೇಟ್ ಕಟ್ಟಾದ ವಿಷಯ ತಿಳಿತಾ ಇದ್ದಂತೆ ಡಿಸಿಎಂ ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು. ತುರ್ತು ಕ್ರಮ ಕೈಗೊಂಡ ಬಗ್ಗೆ ಮಾಹಿತಿಯನ್ನು ಪಡೆದರು. ಜಲಾಶಯ ವೀಕ್ಷಣೆ ಬಳಿಕ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದರು. ಕ್ರಸ್ಟ್ ಗೇಟ್ ದುರಸ್ತಿ ಬಗ್ಗೆ ಕೈಗೊಳ್ಳಬೇಕಾದಂಥ ಕ್ರಮಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದರು. ಬಳಿಕ ಮಾತನಾಡಿದಂಥ ಡಿಕೆಶಿ, 19ನೇ ಗೇಟ್ ರಿಪೇರಿಗೆ ಉನ್ನತ ಅನುಭವವುಳ್ಳವರನ್ನ ಕರೆಸ್ತಾ ಇದ್ದೇವೆ ಅಂತ ಹೇಳಿದ್ರು. ತಕ್ಷಣ ನಾವು ಇದಕ್ಕೆ ರಿಪೇರಿಗೆ ಭಾಳ ಉನ್ನತವಾಗಿ ಅನುಭವ ಇರುವಂಥ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಕೂಡ ಅವರು ಭಾಗಿಯಾಗಿರೋಂಥ ಕೆಲವು 2-3 ಜನ ಕಾಂಟ್ರಾಕ್ಟ್ಸ್ ಇದ್ದಾರೆ. ಸೊ 25 TMC ನಾವು ಕೊಟ್ಟಿದ್ದೀವಿ, ಇನ್ನೂ 90 TMC ಕೊಡಬೇಕಾಗಿದೆ. 90 TMC ಕೊಡಬೇಕಾಗಿದೆ. ಅದರಿಂದ ರೈತರಾಗಲಿ ಸಾರ್ವಜನಿಕರಾಗಲಿ ರಾಜ್ಯದಲ್ಲಿ ಯಾರು ಗಾಬರಿ ಪಡ್ಕೊಳ್ಳೋದು ಬೇಡ. ನಮ್ಮ ಅಧಿಕಾರಿಗಳು ತಕ್ಷಣ ಇಂಜಿನಿಯರ್ಸ್ನೆಲ್ಲ ಕರೆಸಿ ನಾನು ಇಮಿಡಿಯೇಟ್ ಕೆಲಸ ಮಾಡಿ ರಾತ್ರೋರಾತ್ರಿ ನಾವು ಮಾಡಿದ್ದೀವಿ. ಯಾವ ಮೇಂಟೆನೆನ್ಸ್ ಸಿ ಇದೆಲ್ಲ 60-70 ವರ್ಷದಿಂದ ಆಗಿರೋಂಥದ್ದು. ಇವೆಲ್ಲ ಪರಿಸ್ಥಿತಿಯಲ್ಲಿ ಇವೆಲ್ಲ ಪ್ರಕೃತಿ ನಿಯಮದಲ್ಲಿ ಇಂಥ ಪರಿಸ್ಥಿತಿ ಎಲ್ಲ ಆಗ್ತದೆ. ನಾನು ಯಾವ ಅಧಿಕಾರಿಗಳ ಮೇಲೂ ಇದನ್ನು ನಾನು ದೂಷಣೆ ಮಾಡಲಿಕ್ಕೆ ನಾವು ತಯಾರಿಲ್ಲ. ಫೋನ್ ಮೂಲಕ ಸಿಎಂ ಮಾಹಿತಿ ಸಂಗ್ರಹ. ನಾಡಿದ್ದು ತುಂಗಭದ್ರಾ ಡ್ಯಾಮ್ಗೆ ಸಿಎಂ ಭೇಟಿ. ತುಂಗಭದ್ರಾ ಜಲಾಶಯದಲ್ಲಿ ನಡೆದಿರುವಂಥ ಅವಘಡದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜಲಸಂಪನ್ಮೂಲ ಅಧಿಕಾರಿಗಳಿಗೆ ಫೋನನ್ನು ಮಾಡಿ ಚರ್ಚೆ ನಡೆಸಿದರು.
ಯಾವುದೇ ಹಾನಿ ಸಂಭವಿಸದಂತೆ ಮುಂಜಾಗ್ರತೆ ವಹಿಸುವಂತೆ ಸೂಚನೆ ಕೊಟ್ಟರು. ನಾಡಿದ್ದು ಖುದ್ದು ಸ್ಥಳಕ್ಕೆ ತೆರಳಿ ಪರಿಶೀಲನೆಗೆ ಸಿಎಂ ಮುಂದಾಗಿದ್ದಾರೆ. ಡ್ಯಾಮ್ ಗೇಟ್ ಕಟ್ ಆದ ವಿಚಾರದಲ್ಲೂ ಪಾಲಿಟಿಕ್ಸ್, ನಿರ್ಲಕ್ಷ್ಯವೇ ಕಾರಣ ಎಂದ ಹಾಲಪ್ಪ ಆಚಾರ್. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ವಿಚಾರದಲ್ಲೂ ರಾಜಕೀಯ ಶುರುವಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದಂತ ಮಾಜಿ ಸಚಿವ ಹಾಲಪ್ಪ ಆಚಾರ್ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಈ ಘಟನೆ ಸಂಭವಿಸಿದೆ ಅಂತ ಹೇಳಿದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಘಟನೆ ಆಗಿದೆ ಅಂತ ಮಾಜಿ ಸಂಸದ ಸಂಗಣ್ಣ ಕರಡಿ ಹೇಳಿದ್ದಾರೆ. ಟಿಬಿ ಡ್ಯಾಮ್ ಗೇಟ್ ಹಾನಿಗೆ ಅಧಿಕಾರಿಗಳನ್ನೇ ಹೊಣೆ ಮಾಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಆಡಳಿತ ಮಾಡ್ತಕ್ಕಂಥವ್ರು ಆ ಮೆಂಟೆನೆನ್ಸ್ ಅನ್ನ ಇವತ್ತು ಸರಿಯಾಗಿ ಮಾಡಲಿಲ್ಲ, ಅಲಕ್ಷ್ಯ ಮಾಡಿದ್ರ, ಬೇಜವಾಬ್ದಾರಿ ಮಾಡಿದ್ರ. ಮಾಡ್ತಕ್ಕಂಥ ಕೆಲವು ಜನರ ಈ ಬೇಜವಾಬ್ದಾರಿಗೆ ಈ ರಾಜ್ಯದ ಮೂರು ಜಿಲ್ಲೆ ಮತ್ತು ಆಂಧ್ರದ ತೆಲಂಗಾಣದ ಜನ ಇವತ್ತು ಅನುಭವಿಸ್ಬೇಕು. ಇದು ದುರಾದೃಷ್ಟ. ಇವತ್ತು ಕ್ರಸ್ಟ್ ಗೇಟ್ ದುರಸ್ತಿಗೆ ಬೇಕು ಒಂದು ವಾರ. ದುರಸ್ತಿಗಾಗಿ 65-70 ಟಿಎಂಸಿ ನೀರು ವ್ಯರ್ಥ. 69 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಒಡೆದು ಅಪಾರ ಪ್ರಮಾಣದ ನೀರು ಕೂಡ ನದಿಗೆ ವ್ಯರ್ಥವಾಗಿ ಹೋಗ್ತಕ್ಕಂಥದ್ದು ಕೂಡ ಇದೇ ಮೊದಲ ಅಂತ ಹೇಳ್ಬೋದು. ದೊಡ್ಡ ದುರಂತ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇಷ್ಟೊಂದು ಪ್ರಮಾಣದ ನೀರು ವ್ಯರ್ಥವಾಗಿ ಹರಿದು ಹೋಗ್ತಕ್ಕಂಥದ್ದು ಕೂಡ ಇಲ್ಲಿ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ನಾವೀಗ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದೀವಿ. ಬೋರ್ಗರಿತಾ ಇದೆ ತುಂಗಭದ್ರಾ ಜಲಾಶಯ. ಕಂಪ್ಲಿ ಗಂಗಾವತಿ ಸೇತುವೆ ಸಂಪರ್ಕ ಬಂದ್. ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಕಂಪ್ಲಿ ಗಂಗಾವತಿ ಸೇತುವೆ ಮೇಲೆ ನೀರು ಹರಿತಾ ಇದೆ. ಇದರಿಂದ ಸಂಪರ್ಕ ಬಂದ್ ಮಾಡಲಾಗಿದೆ. ತುಂಗಭದ್ರಾ ಜಲಾಶಯದಿಂದ ಇದುವರೆಗೂ 100 ಟಿಎಂಸಿಗಿಂತಲೂ ಹೆಚ್ಚು ನೀರು ನದಿ ಸೇರಿದೆ. ಹೀಗಾಗಿ ನವಲಿ ಬಳಿ ಪರ್ಯಾಯ ಡ್ಯಾಂ ನಿರ್ಮಾಣಕ್ಕೆ ರೈತರು ಆಗ್ರಹಿಸಿದ್ದಾರೆ. ನವಲಿಯಲ್ಲಿ ಡ್ಯಾಂ ನಿರ್ಮಿಸಿದ್ರೆ ಈಗ ನೀರು ಪೋಲಾಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ತುಂಗಭದ್ರಾ ನಂಬಿಕೊಂಡಿರುವಂತ ಲಕ್ಷಾಂತರ ಜನ ಹಾಗೂ ರೈತರು ಈಗ ಆತಂಕಗೊಂಡಿದ್ದಾರೆ. ಗೇಟ್ ಕಿತ್ಕೊಂಡು ಚೈನ್ ಮಾತ್ರ ತೂಗಾಡ್ತಿದೆ ಸರ್, ಅದನ್ನ ನೋಡಿದ್ದೀವಿ ನಾವು. ಆದ್ರೆ ಇದರಿಂದ ಜನರಿಗೆ ಈ ಭಾಗದಲ್ಲಿ ನದಿ ದಡದಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ಇದರ ಒಂದು ಭಯವಾದ ವಾತಾವರಣ ಉಂಟಾಗಿತ್ತು. ಈಗ ಏನಾಗಿದೆ, ಈಗ 50 ಟಿಎಂ ನೀರು ಹೋದ ಕೂಡಲೇ ಅದು ನಮಗೆ ಏನಾಗಿದೆ ಅಂದ್ರೆ ಒಂದೇ ಪೀಕನ್ನು ಬೆಳೆಯಲಿಕ್ಕೆ ಅವಕಾಶ ಸಿಗ್ತದೆ ಸರ್. ಕ್ರಸ್ಟ್ ಗೇಟ್ ನಿರ್ವಹಣೆ ಮಾಡದೆ ಅಲಕ್ಷ್ಯ, ಗೇಟ್ ಕೊಚ್ಚಿ ಹೋಗ್ಲಿಕ್ಕೆ ಇದೇ ಕಾರಣನ? ತುಂಗಭದ್ರಾ ಡ್ಯಾಂನ ಗೇಟ್ ಮುರಿಲಿಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ನೀರಾವರಿ ನಿಗಮದ ಮುನ್ರಾಬಾದ್ ವಲಯದಲ್ಲಿ ನುರಿತ ತಜ್ಞ ಅಧಿಕಾರಿಗಳ ಕೊರತೆ ಎದ್ದು ಕಾಣ್ತಾ ಇದೆ. ಈ ವರ್ಷವೂ ಖಾಸಗಿ ಏಜೆನ್ಸಿಯೊಂದರ ಮೂಲಕ ಗೇಟ್ಗಳ ನಿರ್ವಹಣೆ ಮಾಡಿದ್ದರೂ ಬರೋಬ್ಬರಿ 45 ಟನ್ ತೂಕದ ಗೇಟ್ನ ಕೊಂಡಿ ಕಳಚಿ ಸಂಪೂರ್ಣ ಗೇಟ್ ಕಿತ್ತು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಹಲವು ವರ್ಷಗಳಿಂದ ಇಲ್ಲಿನ ಬೋರ್ಡ್ ಮತ್ತು ನೀರಾವರಿ ಇಲಾಖೆಗೆ ಕಾಯಂ ಅಧಿಕಾರಿಗಳೇ ಇಲ್ಲ. ಜಲಾಶಯದ ಬಗ್ಗೆ ಮಾಹಿತಿ ಇರುವಂಥ ಅಧಿಕಾರಿಗಳು ಬೇರೆ ಕಡೆ ವರ್ಗಾವಣೆ ಮಾಡಲಾಗ್ತಾ ಇದೆಯಂತೆ. ತುಂಗಭದ್ರಾ ಜಲಾಶಯದಲ್ಲಿ ನಡೆದಿರುವ ಈ ದುರಂತ 4 ಜಿಲ್ಲೆಗಳ ರೈತರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಈಗ ಪ್ರವಾಹದ ಭಯ ಕಾಡ್ತಾ ಇದ್ರೆ ಮುಂದೆ ಕುಡಿಯುವ ನೀರಿಗೂ ಪರದಾಡಬೇಕಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ಸದ್ಯ ಕ್ರಸ್ಟ್ ಗೇಟ್ ರಿಪೇರಿಗೆ ಡ್ಯಾಂನಲ್ಲಿರುವಂಥ 60 ಟಿಎಂಸಿ ನೀರು ಖಾಲಿ ಮಾಡಬೇಕಾಗಿದೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಮಳೆ ಬಂದರೆ ಓಕೆ, ಮಳೆ ಬರದೇ ಇದ್ರೆ ಮತ್ತೆ ಬರಗಾಲ ಫಿಕ್ಸು. ಕೊಪ್ಪಳ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಜೊತೆ ಬಸವರಾಜ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.